ಈ ಕಾರ್ಯಕ್ರಮದ ಪ್ರಾಯೋಜಕರು ಮಯೂರನ್ ಸೋಪು ಒಗೆತದಲ್ಲಿ ಟಾಪು. ಹೊಸದುರ್ಗದಲ್ಲಿ ಪ್ರಸಿದ್ಧವಾದ ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ, ನಾನು ಹೊಸದುರ್ಗ ರಾಘು. ಇದು ಕೊರೋನಾ ಎರಡನೇ ಅಲೆ ಪ್ರಯುಕ್ತ ಭಾಳ ಸಂಕಷ್ಟದಲ್ಲಿರುವ ಕಾರಣ ಕರ್ನಾಟಕ ಚಾಲಕರ ಸಂಘದಿಂದ ಈ ಒಂದು ಉಪಹಾರ ವಿತರಣೆಯನ್ನು ಹಮ್ಮಿಕೊಂಡಿರುತ್ತೇವೆ. ಚಾಲಕರು ಮತ್ತು ಒಳಗಡೆಯಿಂದ ಬರ್ತಿದ್ದಕ್ಕಂಥ ಜನಗಳಿಗೆ ಹೋಟೆಲ್ಗಳು ಎಲ್ಲ ಬಂದಾಗಿರುವ ಕಾರಣದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ನಮ್ಮ ಕೈಲಾದಷ್ಟು ಸಹಾಯವನ್ನು ನಾವು ಸ್ವಯಂ ಸೇವಕರಾಗಿ ಮಾಡ್ತಾ ಇದ್ದೀವಿ. ಇಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟದ ಸಂಘದಿಂದ ಚಾಲಕರು ಮತ್ತು ಮಾಲೀಕರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಏನಕ್ಕಪ್ಪ ಅಂದರೆ ಎಲ್ಲ ಹೋಟೆಲ್ಗಳು ಬಂದಾಗಿರುವುದರ ಕಾರಣದಿಂದ ಹೊರಗಡೆಯಿಂದ ಬಂದಿರತಕ್ಕಂಥ ಚಾಲಕರಿಗೆ ಅಥವಾ ಹೊರಗಡೆಯಿಂದ ಹಸುವಿನಿಂದ ಬಂದಿರತಕ್ಕಂಥವರಿಗೆ ಅವ್ರಿಗೋಸ್ಕರ ಇದನ್ನು ನಾವು ನಮ್ಮ ವಿತರಣೆ ಸ್ವಂತ ಚಾಲಕರೆಲ್ಲರೂ ಸೇರಿಕೊಂಡು ಮಾಡಿ ಇದನ್ನು ಕೈಲಾದಷ್ಟು ಸಹಾಯಧನವನ್ನು ಮಾಡಬೇಕು ಅಂತ ಅಂದ್ಕೊಂಡು ಉಪವಾಸ ಬಂದಿರತಕ್ಕಂಥ ಹೊರಗಡೆ ಇರ್ತಕ್ಕಂಥ ಚಾಲಕರಿಗೋಸ್ಕರ ಇದನ್ನು ಮಾಡ್ತಾ ಇರತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಎಲ್ಲ ಸ್ನೇಹಿತರು ಒಟ್ಟುಗೂಡಿ ನಾವು ಮಾಡ್ತಾ ಇದ್ದೀವಿ. ಇದೇ ಥರ ಇನ್ನೂ ಮುಂದೆ ನಡಿಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳನ್ನು ಇನ್ನೂ ಹೆಚ್ಚಿನಾಗಿ ನಾವು ಇಟ್ಕೊಂಡು ನಾವು ಸಹ ಇದನ್ನು ಮುಂದುವರಿಸಬೇಕು ಅಂತ ಒಂದು ಭಾಳ ಭಾಳ ನಾವು ಪ್ರಯತ್ನ ಪಡಬೇಕು ಅಂತ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನಾಗಿ ಇವತ್ತು ನಿನ್ನೆ ಒಂದು 300 ಜನಕ್ಕೆ ಕೊಟ್ಟಾಗಾಯಿತು, ಇವತ್ತು 500 ಜನಕ್ಕೆ ಮಾಡಿದ್ದೀವಿ. ಇದನ್ನು ಇನ್ನೂ ಹೆಚ್ಚಿನಾಗಿ ದಿನ ದಿನಕ್ಕೂ ಹಸುವಿನಿಂದ ಬಳಕ್ತಾ ಇರ್ತಕ್ಕಂಥ ಎಷ್ಟೋ ಜನ ಅಕ್ಕಿ ಪಿಕ್ಕರು ಅಂತಾರಲ್ಲ ಅಂಥ ಜನನೂ ಇದ್ದಾರೆ, ಗುಡಿಸಲು ಹಾಕೊಂಡು ಎಲ್ಲೋ ಇರ್ತಕ್ಕಂಥವ್ರು ಇದ್ದಾರೆ. ಅಂಥವ್ರಿಗೆಲ್ಲರಿಗೂ ಸಹ ನಾವು ಸಹಕಾರ ಮಾಡಬೇಕು ಅಂತ ಮುಂದೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಯಾರಾದರೂ ನಮ್ಮಂತ ನಾವು ನಮ್ಮ ಚಾಲಕರು ಎಲ್ಲರೂ ಇದೇ ರೀತಿ ನಮ್ಮನ್ನು ಬೆಂಬಲಿಸಲಿ ಅಂತ ಹೇಳಿ ಕೇಳ್ಕೊಂತ ಸ್ನೇಹ ಬಳಗ ಟ್ಯಾಕ್ಸಿ ಚಾಲಕರು ಮತ್ತು ಮಾಲೀಕರು ಇವರೆಲ್ಲ ಒಂದಾಗಿ ನಾವು ಇದನ್ನು ಪ್ರಸಾದವನ್ನು ನಾವು ಹಂಚುತ್ತಕ್ಕೆ ನಮ್ಮ ಎಲ್ಲ ಅನುಕೂಲ ಮಹೋತ್ಸವ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಎಲ್ಲರಿಗೂ ಬೇಡಿಕೆ ಏನೆಂದರೆ ಈ ಕಾಯಿಲೆಯನ್ನು ಬೇಗ ಉತ್ತಮವಾಗಿ ಜಲ್ದಿ ಹೋಗಿ ನಮಗೆ ಒಳ್ಳೆ ಮುಂಚೆ ಹೆಂಗಿದ್ವು ಅದೇ ಥರ ಇರಬೇಕು ಅಂತ ಪ್ರತಿ ದೇವರ ಹತ್ರನೂ ಇದೇ ನಮ್ಮ ಪ್ರಾರ್ಥನೆ. ಕ್ಯಾಮರಾಮನ್ ಲೋಕೇಶ್ ರೊಂದಿಗೆ ಸುದ್ದಿ ಇದಿಷ್ಟು, ನೋಡ್ತಾ ಇರಿ ಜಿವಿ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಜಿವಿ ಟಿವಿ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಸುದ್ದಿಗಳನ್ನು ವೀಕ್ಷಿಸಲು ಬೆಲ್ ಐಕಾನ್ ಅನ್ನು ಒತ್ತಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.